ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿದ್ದೀವಿ. ಇವತ್ತು ಮೆಟ್ಲು ಮೂಲಕ ಚಾಮುಂಡಿ ಬೆಟ್ಟ ಹತ್ತೋಣ ಅಂತ ಇಲ್ಲಿ ಬಂದಿದ್ದೀನಿ. ಚಾಮುಂಡಿ ಬೆಟ್ಟನ ನಾವು ರಸ್ತೆ ಮೂಲಕ ಸಾಕ್ತೀವಿ ಅಂತಂದರೆ ಚಾಮುಂಡಿ ಬೆಟ್ಟ 6 ರಿಂದ 16 ಕಿಲೋಮೀಟರ್ ಆಗುತ್ತೆ, ಮತ್ತು ಮೆಟ್ಲು ಮೂಲಕ ಸಾಕ್ತೀವಿ ಅಂತಂದರೆ 1008 ಮೆಟ್ಲು ಆಗುತ್ತೆ. ಬನ್ನಿ ಮೆಟ್ಲು ಹತ್ತಕ್ಕೆ ಪ್ರಾರಂಭ ಮಾಡೋಣ. ಚಾಮುಂಡಿ ಬೆಟ್ಟದ ಮೆಟ್ಲಿನ ಮುಖ್ಯ ದ್ವಾರದ ಮುಂಚೆನೆ ನಾವು ಬಲಗಡೆ ಗಣಪತಿ ದೇವರ ದರ್ಶನ ಮಾಡಿಕೊಂಡು ಮುಂದೆ ಸಾಗ್ಬೋದು. ಈಗ ನಾವು ಚಾಮುಂಡಿ ಬೆಟ್ಟ ಹತ್ತತಾ ಮೆಟ್ಲಿನ ಇತಿಹಾಸ ತಿಳ್ಕೊತಾ ಹಾಗೆ ಮುಂದೆ ಸಾಗೋಣ. ಚಾಮುಂಡಿ ಬೆಟ್ಟದ ಮೆಟ್ಲುಗಳನ್ನ ನಿರ್ಮಾಣ ಮಾಡಿಸ್ದವ್ರು ಯಾರಪ್ಪ ಅಂತಂದರೆ, ಸುಮಾರು 450 ವರ್ಷಗಳ ಹಿಂದೆ ಮೈಸೂರು ಸಂಸ್ಥಾನದ ರಾಜರಾಗಿದ್ದ ದೊಡ್ಡ ದೇವರಾಜ ಒಡೆಯರ್ ಅವರು. ಮೆಟ್ಲುಗಳನ್ನ ನಿರ್ಮಾಣ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಭಕ್ತರು ದೇವರ ದರ್ಶನಕ್ಕೆ ತೆರಳಬೇಕಾದ್ರೆ ಕಾಡು ಮೇಡುಗಳು ಮತ್ತು ಬೆಟ್ಟ ಗುಡ್ಡಗಳ ನಡುವೆ ಸಾಗಬೇಕಾಗಿತ್ತು. ದೇವರ ದರ್ಶನ ತೆರಳಬೇಕಾದ್ರೆ ಭಕ್ತರು ಮಧ್ಯೆ ಹಲವಾರು ಸಮಸ್ಯೆಗಳನ್ನು ಸಹ ಎದುರಿಸ್ತಾ ಇದ್ರು. ದಾರಿ ಸಮಸ್ಯೆ ಮತ್ತು ಕಾಡು ಪ್ರಾಣಿಗಳ ಸಮಸ್ಯೆ, ಈ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೇಕಾದ್ರೆ ಇದು ರಾಜರ ಗಮನಕ್ಕೆ ಸಹ ಬಂತು. ಆಗ ರಾಜ ದೊಡ್ಡ ದೇವರಾಜ ಒಡೆಯರ್ ಅವರು ತಾವೇ ಸ್ವತಃ ಚಾಮುಂಡಿ ಬೆಟ್ಟದ ತಪ್ಪಲಿಗೆ ಬಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ದೊಡ್ಡ ದೇವರಾಜ ಒಡೆಯರ್ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿ ಭಕ್ತರಿಗೆ ಅಂತ ಇಲ್ಲಿ ಮೆಟ್ಲನ್ನ ನಿರ್ಮಾಣ ಮಾಡಿದ್ರೆ ಸೂಕ್ತ ಆಗುತ್ತೆ ಅಂತ ಯೋಚನೆ ಮಾಡಿ ಮೆಟ್ಲು ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ದೊಡ್ಡ ದೇವರಾಜ ಒಡೆಯರ್ ಅವರು 1627 ರಿಂದ 1659 ತನಕ ಮೈಸೂರು ಸಂಸ್ಥಾನದ ಆಳ್ವಿಕೆ ನಡೆಸಿರ್ತಾರೆ. ಈ ಕಾಲದಲ್ಲೇ ಇಲ್ಲಿ ಮೆಟ್ಲುಗಳು ಸಹ ನಿರ್ಮಾಣ ಆಗಿತ್ತು. ಮೆಟ್ಲು ಹತ್ತುವಾಗ ಭಕ್ತರಿಗೆ ಆಯಾಸ ಆದಾಗ ವಿಶ್ರಾಂತಿ ಪಡೆಯೋಕ್ಕೆ ಅಂತ ಇಲ್ಲಿ ಮಂಟಪಗಳನ್ನ ಸಹ ನಿರ್ಮಾಣ ಮಾಡಿದ್ದಾರೆ. ಮೆಟ್ಲು ನಿರ್ಮಾಣದ ಬಗ್ಗೆ ತಿಳ್ಕೊಂಡಾಯ್ತು, ಬನ್ನಿ ಈಗ ಮೆಟ್ಲು ಹತ್ತಿದ ಹಂಗೆ ಮುಂದೆ ಸಾಗೋಣ. ಸುಮಾರು 400 ಮೆಟ್ಲುಗಳನ್ನ ಹತ್ತ ಮೇಲೆ ನಮಗೆ ಬಲಗಡೆ ಕಾಲಭೈರವೇಶ್ವರ ಸ್ವಾಮಿ ಗುಡಿ ಸಿಗುತ್ತೆ. ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಮಾಡಿ ಹಂಗೆ ನಮ್ಮ ಪಯಣ ಮುಂದೆ ಸಾಗುತ್ತದೆ. ಏಳ್ನೂರು ಮೆಟ್ಲುಗಳನ್ನ ಹತ್ತಿ ನಾವು ಮುಂದೆ ಬಂದ ಮೇಲೆ ನಮಗೆ ನೆಕ್ಸ್ಟ್ ಸಿಗದೆ ಚಾಮುಂಡಿ ಬೆಟ್ಟದ ಮುಖ್ಯ ಆಕರ್ಷಣೆಯಲ್ಲಿ ಒಂದಾದ ಏಕಶಿಲಾ ನಂದಿ ವಿಗ್ರಹ. ಈ ನಂದಿ ವಿಗ್ರಹವನ್ನು ಏಕಶಿಲೆಯಿಂದ ಮಾಡಲಾಗಿದೆ. ನಂದಿ ವಿಗ್ರಹವು ಸುಮಾರು 16 ಅಡಿ ಎತ್ತರ ಮತ್ತು 24 ಅಡಿ ಉದ್ದದ್ದಾಗಿರುತ್ತೆ. 5 ಅಡಿ ಕಲ್ಲಿನ ಪೀಠದ ಮೇಲೆ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ನಂದಿ ವಿಗ್ರಹವನ್ನು ರಾಜ ದೊಡ್ಡ ದೇವರಾಜ ಒಡೆಯರವರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಮಾಡಿಸಲಾಯಿತು ಅಂತ ಹೇಳಲಾಗುತ್ತೆ. ಈ ನಂದಿಯು ಭಾರತದ 3ನೇ ಅತಿ ದೊಡ್ಡ ನಂದಿ ಎಂದು ದಾಖಲೆ ಸಹ ಇದೆ. ಹಾಗಾದರೆ ಮೊದಲನೇ ಮತ್ತು 2ನೇ ಅತಿ ದೊಡ್ಡ ನಂದಿಗಳು ಯಾವುದಪ್ಪ ಅಂತಂದರೆ, ಮೊದಲನೇದು ತಂಜಾವೂರಲ್ಲಿರುವ ಬೃಹದೇಶ್ವರ ದೇವಾಲಯ ಇದ್ದು, 2ನೇ ನಂದಿ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿದೆ, 3ನೇದು ಇದೇ ನಮ್ಮ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ. ಈ 3 ನಂದಿಗಳಲ್ಲಿ ಚಾಮುಂಡಿ ಬೆಟ್ಟದ ನಂದಿನ ತುಂಬ ಲಕ್ಷಣ ಮತ್ತು ಕೆತ್ತನೆ ಕಾರ್ಯದಲ್ಲಿ ತುಂಬ ವಿವರವನ್ನು ಹೊಂದಿದೆ ಅಂತ ಹೇಳ್ತಾರೆ.
ಮೊದಲು ಈ ನಂದಿ ಈ ಥರ ಬಿಳಿ ಕಲ್ಲಿನ ಬಣ್ಣ ಇರಲಿಲ್ಲ, ಎಲ್ಲ ವಿಗ್ರಹಗಳು ಇರುವಂತೆ ಕಪ್ಪು ಬಣ್ಣದಲ್ಲೇ ಇತ್ತು. ಮತ್ತು ಯಾಕೀಗ ಕಲ್ಲಿನ ಬಣ್ಣದಲ್ಲೇ ಇದೆಯಪ್ಪ ಅಂತಂದರೆ, ವಿಗ್ರಹವು ಕಪ್ಪು ಬಣ್ಣದಲ್ಲಿದ್ದಾಗ ಕೆತ್ತನೆ ವಿಶೇಷಗಳು ಅಷ್ಟು ಕ್ಲೀನಾಗಿ ಕಾಣ್ತಾ ಇರಲಿಲ್ಲ ಅನ್ನೋ ಉದ್ದೇಶಕ್ಕೆ ಇಲಾಖೆ ಕಡೆಯಿಂದ ನಂದಿಗೆ ಕೆಮಿಕಲ್ ವಾಶ್ ಮಾಡಿ ಮೂಲ ಬಣ್ಣ ತಂದಿದ್ದಾರೆ. ಈ ನಂದಿ ವಿಗ್ರಹ ಯಾವ ಥರ ಇದೆಯಪ್ಪ ಅಂದರೆ, ಕೂತ ಸ್ಥಿತಿಯಿಂದ ಎಡಗಾಲನ ಭೂಮಿಗೆ ಒತ್ತಿ ಮೇಲೆ ಎದ್ದೇಳುವ ಸ್ಥಿತಿ ಥರ ಇದೆ. ನಂದಿ ವಿಗ್ರಹದ ಹಿಂದೆ ನಾವು ಒಂದು ಗುಹಾ ಶಿವಾಲಯವನ್ನು ಸಹ ನೋಡ್ಬೋದು.